ಪ್ರಿಯಸ್ತರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ವಿಲ್ಸನ್. ಮಲೇರಿಯಾ, ಡೆಂಗು ಅಂತ ಜನಜಾಗೃತಿ ಮೂಡಿಸುತ್ತಿರುವಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಒಂದು ಬಾರಿ ಜನವಾಡ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಲೇಬೇಕು. ಆ ಪಂಚಾಯತ್ನ ಅಕ್ಕಪಕ್ಕದಲ್ಲೇ ನಿಂತ ನೀರು, ಚರಂಡಿಯ ನಿಂತ ನೀರಿನಲ್ಲಿ ಹುಳುಗಳು. ಹಾಗಾದ್ರೆ ಗ್ರಾಮದ ಚರಂಡಿಗಳ ವ್ಯವಸ್ಥೆ ಯಾವ ರೀತಿ ಇರಬೇಕು? ಗ್ರಾಮದ ಜನರು ಪಂಚಾಯತಿಗೆ ತಿಳಿಸಿ ಬೇಸತ್ತು ಹೋಗಿದ್ದಾರೆ. ಅಲ್ಲಿನ ಜನರ ಮನಸ್ಥಿತಿಯೇ ಬದಲಾಗಿದೆ. ಏನು ಪ್ರತಿಯೊಬ್ರು ಬಂದು ಸುದ್ದಿ ಮಾಡ್ತಾರೆ, ಸ್ಥಿತಿ ಬದಲಾಗುತ್ತೆ. ಹಾಗಾದರೆ ಅಲ್ಲಿರುವಂತ ಪಿಡಿಒ, ಅಲ್ಲಿರುವಂತ ಅಧ್ಯಕ್ಷರು, ಅಲ್ಲಿರುವಂತ ಸದಸ್ಯರು, ಗ್ರಾಮ ಪಂಚಾಯತಿಯ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ? ಆ ಗ್ರಾಮ ಪಂಚಾಯತಿಗೆ ಯಾವುದೇ ಅನುದಾನವಿಲ್ಲವೋ, ಅನುದಾನದ ಕೊರತೆಯೋ, ಏನು ಇವರಿಗೆ ಕೆಲಸ ಮಾಡುವ ಇಚ್ಛಾಶಕ್ತಿ? ಯಾಕೆ ಜನರ ಜೀವನ ಜೊತೆ ಚೆಲ್ಲಾಟವಾಗ್ತದೆ? ಜಿಲ್ಲಾ ಪಂಚಾಯತ್ ಸಿಇಒ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಹಾಗೆ ಪೌರಾಡಳಿತ ಸಚಿವರೇ ಒಂದು ಬಾರಿ ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಗ್ರಾಮ ಪಂಚಾಯತಿಯ ಅಕ್ಕಪಕ್ಕದಲ್ಲೇ ಮಾತ್ರ ನೀವು ನೋಡಿದ್ರೆ ಜನವಾಡ ಗ್ರಾಮವನ್ನೇ ನೋಡ್ದಂಗಾಗುತ್ತೆ. ಆ ಗ್ರಾಮದ ಪಂಚಾಯತಿಯ ಪಕ್ಕದಲ್ಲೇ ನಿಂತ ನೀರು, ಆ ನೀರಿನಲ್ಲಿ ಸಾಕಷ್ಟು ಕ್ರಿಮಿಕೀಟಗಳು ಹುಟ್ಟಿಕೊಂಡಿವೆ. ಅಲ್ಲಿ ನಿಂದ್ರಕ್ಕಾಗಲ್ಲ, ಸೊಳ್ಳೆಗಳ ಕಾಟ ಏನಿದೆ ಅನ್ನೋದು ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.